ಶಿಕ್ಷಣ ಕ್ಷೇತ್ರದ MLC ಅವರು ನಮ್ಮ ಜೊತೆಗೆ ಇದ್ದಾರೆ. ಸೋ ಸರ್ ವಿವೇಕಾನಂದ ಅವರು, ಸರ್ ನೀವು ಹೇಳಿ ಸರ್, ನಿಖಿಲ್ ಕುಮಾರ್ ಸ್ವಾಮಿ ಎಷ್ಟು ಬಹುಮತದಿಂದ ಗೆಲುವನ್ನು ಸಾಧಿಸಬಹುದು? ನಮಸ್ಕಾರ. ಇವತ್ತು ಚನ್ನಪಟ್ಟಣದ ಬೈ ಎಲೆಕ್ಷನ್ನು ಇಡೀ ರಾಜ್ಯ ನೋಡ್ತಾ ಇದೆ. ಈ ಕ್ಷೇತ್ರ ನಮ್ಮ ನಾಯಕರಾದ ಕುಮಾರಣ್ಣವರು ಪ್ರತಿನಿಧಿಸಿದ್ದು. ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿ ಈಗ ಹೋದಂಥ ಕಾರಣಕ್ಕಾಗಿ ತೆರವಾಗಿದೆ. ಹಾಗಾಗಿ ಇದು ನಮ್ಮ JDS ಧಕ್ಕೆಗೆ ಬರಬೇಕು ಅಂತ ನಾವು ನಮ್ಮ ಕುಮಾರಣ್ಣರ ಸುಪುತ್ರರಾದ ನಿಖಿಲ್ ಕುಮಾರಸ್ವಾಮಿಯವರು ಗೆಲ್ಲಿ ಈ ಮತದಾರರು, ಚನ್ನಪಟ್ಟಣ ತಾಯಿ ತಂದೆಯರು, ಅಣ್ಣ ತಮ್ಮಂದಿರು, ಈ ನಾಡಿನ ಸಮಸ್ತ ಜನರು ಕಾಯ್ತಾ ಇದ್ದಾರೆ ಸರ್, ಕಾಯ್ತಾ ಇದ್ದಾರೆ ಮೇಡಮ್. ಓಕೆ ಸರ್, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಕೂಡ ಸದ್ದು ಮಾಡ್ತಾ ಇದೆ. ಈ ಒಂದು ಉಪಚುನಾವಣೆಯಲ್ಲಿ ಅದೇನಾದ್ರು ವರ್ಕೌಟ್ ಆಗುತ್ತಾ ಕಾಂಗ್ರೆಸ್ಗೆ? ಮೇಡಮ್, ಜನ ಯಾರೂ ದಡ್ರಲ್ಲ. ಇವತ್ತು ಮತದಾರರು ತುಂಬ ಜಾಗೃತಿಯಾಗಿದ್ದಾರೆ. ಯಾಕಂದರೆ ಇವತ್ತು ಅವರು 5 ಗ್ಯಾರಂಟಿ ಲೋಕಸಭೆಲೆ ಅವರು ಫೇಲ್ ಆಗಿದ್ದಾರೆ. 5 ಗ್ಯಾರಂಟಿ ಅವ್ರು ಕೊಟ್ಟಿದ್ರು ಸುಧಾ, ಯಾಕೆ ಬರೀ 8 ಸೀಟ್ ಗೆದ್ದಿದ್ದಾರೆ? ಗೆಲ್ಬೋದಿತ್ತಲ್ಲ, 15-16 ಸೀಟ್ ಗೆಲ್ಬೋದಿತ್ತಲ್ವ? ಮತದಾರರು ನಮ್ಮ JDS ಪರವಾಗಿ, ಮೈತ್ರಿ ಅಭ್ಯರ್ಥಿಯಾದ ನಿಖಿಲ್ ಕುಮಾರಸ್ವಾಮಿ ಅವ್ರ ಪರವಾಗಿ ನಿಂತಿದ್ದಾರೆ ಮೇಡಮ್ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಮೇಡಮ್. ಓಕೆ, ನಿಖಿಲ್ ಕುಮಾರಸ್ವಾಮಿ ಅವರು NDA ಅಭ್ಯರ್ಥಿ ಆಗಿರೋದ್ರಿಂದ 2 ಕಾರ್ಯಕರ್ತರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ಗೆಲುವಿಗೆ ಸ್ವಲ್ಪ ಸುಲಭ ಮಾರ್ಗ ಅಂತ ಅನ್ಸಲ್ವಾ? ಗೆದ್ದೇ ಗೆಲ್ತೀವಿ ಮೇಡಮ್, 100% ಗೆಲ್ತೀವಿ ಮೇಡಮ್. ವಕ್ಫ್ ಆಸ್ತಿ ವಿವಾದ ಕಾಂಗ್ರೆಸ್ಗೆ ಹಿನ್ನಡೆ ಆಗಬಹುದಾ? 100% ಮೇಡಮ್. ಮತ್ತೆ ಮೇಡಮ್, ಈ ಶುಭ ಸಂಜೆಯಲ್ಲಿ ನಿಮಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಿದ್ದರಾಮಣ್ಣವರು ಬೈ ಎಲೆಕ್ಷನ್ನಲ್ಲಿ ಹೆಂಗೆ ಮುಖ್ಯಮಂತ್ರಿ ಆದರೂ ಅದೇ ಸುಧಾ ನಮ್ಮ ನಿಖಿಲ್ ಕುಮಾರಸ್ವಾಮಿಯವರು ಗೆದ್ದು ಒಂದಲ್ಲ ಒಂದಿನ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಮೇಡಮ್. ಓಕೆ, ಚನ್ನಪಟ್ಟಣ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಮನೆ ಮಗ ನಮ್ಮ ನಿಖಿಲ್ ಕುಮಾರಸ್ವಾಮಿಯವರು ಗೆಲ್ಲಿಸಿ, ಅವ್ರನ್ನ ಹಾರೈಸಿ ವಿಧಾನಸಭೆಗೆ ಕಳಿಸ್ಕೊಡಿ ಅಂತ ನಾನು ಕೈ ಮುಗಿದು ಅವ್ರನ್ನ ಕಳಕಳಿಯಾಗಿ ಕೇಳ್ತಾ ಇದ್ದೀನಿ ಮೇಡಮ್. ನಿಮ್ಮ ಮನೆ ಸೇವಕನಾಗಿ ಅವ್ರು ಕೆಲಸ ಮಾಡ್ತಾರೆ, ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ.